ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ನೀವೆಲ್ಲರೂ? ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ಇವತ್ತಿನ ಈ ವಿಡಿಯೋ ಒಳಗೆ ನೋಡಿರಿ, ಒಂದು ಸ್ಪೆಷಲ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸ್ಪೆಷಲ್ ಅಂದರೆ ಭಾಳ ಸ್ಪೆಷಲ್ ನೋಡಿರಿ. ನನ್ನ ಲೈಫ್ ಒಳಗೆ ಮರೆಯಲಾಗಲಾರ್ದಂಥ ಒಂದು ಬೆಸ್ಟ್ ಮೂಮೆಂಟ್ ಅನ್ಬೋದು ಇದನ್ನು. ಏನಪ್ಪ ಅಂದ್ರೆ, ಇವತ್ತಿನ ಈ ದಿನ ನಮ್ಮ ಜೀವನ ಆಮೇಲೆ ಜೀವಕ್ಕೆ ಒಂದು ಅರ್ಥ ಕೊಟ್ಟಂಥ ಒಂದು ಪುಟ್ಟ ಜೀವದ ಬರ್ತಡೇ ನೋಡಿರಿ ಇವತ್ತು. ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಎಸ್, ಇವತ್ತು ನನ್ನ ಬಂಗಾರ ಮುದ್ದು ಆಮೇಲೆ ಸರ್ವಸ್ವ ಎಲ್ಲನೂ ಅಂತ ಹೇಳ್ಬೋದು. ಸೊ ನನ್ನ ಜೀವ ಆಗಿ ಹುಟ್ಟಂಥ ನನ್ನ ಮಗ ಶ್ರೀನಯನ ಬರ್ತಡೇ ನೋಡಿರಿ ಇವತ್ತು. ಫಸ್ಟ್ ಇಯರ್ ಬರ್ತಡೇ. ಸೊ ನನ್ನ ಮಗನ ಬರ್ತಡೇ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಾಕತ್ತಿದ್ರೆ ಅಂದ್ರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಬರ್ರಿ, ನಾವು ನನ್ನ ಮಗನ ಫಸ್ಟ್ ಇಯರ್ ಬರ್ತಡೇನ ಯಾವ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂಥೇಳಿ ತೋರಿಸ್ತೀನಿ ನೋಡ್ಕೊಂಬರೋನಂತ. ನನ್ನ ಮಗನ ಬರ್ತಡೇಗೆ ನೋಡಿರಿ ಫುಲ್ ಗ್ರ್ಯಾಂಡಾಗಿ ಡೆಕೋರೇಷನ್ ಸ್ಟಾರ್ಟ್ ಆಗೈತಿ. ಇಲ್ಲಿ ನೋಡ್ಬೋದು ನೀವು, ಹೊರಗಡೆ ಬೋರ್ಡ್ನೂ ಇಟ್ಟಾರ, ವೆಲ್ಕಮ್ ಟು ಶ್ರೀನೈಸ್ ಬರ್ತಡೇ ಪಾರ್ಟಿ ಅಂಥೇಳಿ. ನಾವು ಬರ್ತಡೇ ಇಟ್ಟಿದ್ವಿ ಶಂಕರ್ಲಿಂಗುಡಿ ಒಳಗೆ ನೋಡಿರಿ, ನಮ್ಮ ಬಿಜಾಪುರ ಒಳಗೆ ಇರುವಂಥ ಶಂಕರ್ಲಿಂಗುಡಿ. ಶಂಕರ್ಲಿಂಗುಡಿನೂ ಅಂತಾರ ಅಥವಾ ದಾನಮ್ಮ ದೇವಿ ಗುಡಿನೂ ಅಂತಾರ ನೋಡ್ರಿ. ಎಲ್ಲನೂ ಇದೇ ಗುಡಿ ಒಳಗೆ ಅದಾವ. ಸೊ ನೋಡ್ಬೋದು ನೀವು, ಇಲ್ಲಿ ತೋರ್ಸಾತಿನಿಲ್ಲ, ಇದೇ ನೋಡ್ರಿ ಗುಡಿ, ದಾನಮ್ಮ ಗುಡಿ, ಆಮೇಲೆ ಶಂಕರ್ಲಿಂಗುಡಿ ಎಲ್ಲನೂ ಐತಿ. ಫುಲ್ ದೊಡ್ಡದೈತಿ ಗುಡಿ ಅಂತ ಹೇಳ್ಬೋದು. ಮೇಲ್ಗಡೆ ಹಾಲ್ ಐತ್ರಿ, ಪಾರ್ಟಿ ಹಾಲ್. ಸೊ ಅಲ್ಲಿ ನಾವು ಈ ಒಂದು ಬರ್ತಡೇನ ಇಟ್ಕೊಂಡಿದ್ವಿ. ನಮಗೊಂದು ಕನಸಿತ್ರಿ ನನ್ನ ಮಗನ ಫಸ್ಟ್ ಬರ್ತಡೇನ ಇದೇ ರೀತಿಯಾಗಿ ಮಾಡಬೇಕಂತೇಳಿ. ಸೊ ಹಾಗಾಗಿ ಅದೇ ರೀತಿಯಾಗಿನೇ ನೆರವೇರ್ತು ಅಂತ ಹೇಳ್ಬೋದು. ನೀವು ಎಲ್ಲ ಕಂಟಿನ್ಯೂ ನೋಡಿರಿ, ನಿಮಗೆ ಗೊತ್ತಾಗ್ತದೆ ನಾವು ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂಥೇಳಿ. ಇವಾಗ ನೋಡಿರಿ, ನಮ್ಮ ಮನೆಯವ್ರು ಎಲ್ಲರೂ ಬಂದೀವಿ ಬರ್ತಡೇ ಹಾಲಿಗೆ. ಇನ್ನು ಹೊರಗಿನವ್ರು ಅಷ್ಟು ಜನ ಯಾರೂ ಬಂದಿದ್ದಿಲ್ಲರಿ. ಹಾಗಾಗಿ 6:30 ಗಂಟೆಗೆ ನಾವು ಎಲ್ಲ ಮಂದಿ ಏನು ಇನ್ನೇನು ಮಂದಿ ಬರ್ತಾರೆ ಅಂಥೇಳಿ ನಾವು ಜಲ್ದಿನೇ ಬಂದಿದ್ವಿ. ಮತ್ತು ಡೆಕೋರೇಷನ್ ನೋಡ್ಬೋದು ನೀವು, ಎಷ್ಟು ಮಸ್ತ್ ಆಗೈತಿ ಅಂಥೇಳಿ. ಮತ್ತು ಶ್ರೀನೇ ಅನ್ನೋ ಲೆಟರ್ಸ್ನೂ ಇಟ್ಟಾರ. ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಗ್ರೀನ್ ಬ್ಯಾಕ್ಗ್ರೌಂಡ್ ಮಾಡಿಸಿದ್ವಿ. ಸೊ ನೋಡಿರಿ, ಸಿಂಪಲ್ಲಾಗಿ ಎಷ್ಟು ಮಸ್ತ್ ಅನ್ಸಕತ್ತೈತಿ ಅಂಥೇಳಿ. ನಾವು ಯಾವ್ದು ಸೆಲೆಕ್ಟ್ ಮಾಡಿದ್ದು ನೋಡಿರಿ, ಅದನ್ನೇ ಅವರು ರೆಡಿ ಮಾಡ್ಯಾರ. ಮತ್ತು ಇದೇನು ನನ್ನ ಮಗ ಕಾರ್ ಒಳಗೆ ಕುಂತಾನೆ ನೋಡಿರಿ, ಹೀರೋ ಕಾಣ್ಸಕತ್ತ ನನ್ನ ಮಗ. ಸೊ ಇದರೊಳಗಿಂದ ಗ್ರ್ಯಾಂಡ್ ಎಂಟ್ರಿ ಅವನಿಗೆ ಮಾಡಿಸ್ಬೇಕನ್ನೋ ಸಲುವಾಗಿ ಈ ಒಂದು ಕಾರ್ ತರಿಸಿದ್ವಿ. ಸೊ ನೋಡೋಣಂತ ಆಮೇಲೆ ಅವನು ಬರ್ತಾನೋ ಇಲ್ಲೋ ಆ ಕಾರ್ ಒಳಗೆ ಅಂಥೇಳಿ. ಲಾಸ್ಟ್ ತನಕ ನೋಡಿರಿ, ನಿಮಗೆ ಗೊತ್ತಾಗ್ತದೆ. ಸೊ ನೋಡಿರಿ, ಇವಾಗ ಅವನು ಫುಲ್ ಎಂಜಾಯ್ ಮಾಡತ್ತಾನೆ ಕಾರ್ ಒಳಗೆ ಕುಂತಂತ ಹೇಳ್ಬೋದು. ಮತ್ತು ಡೆಕೋರೇಷನ್ನು ಅಷ್ಟೇ ರೀ, ಬಲೂನ್ ಡೆಕೋರೇಷನ್. ಆಮೇಲೆ ಹೊರಗಡೆ ಒಂದು ಬೋರ್ಡ್ ಇಟ್ಟಿದ್ರು ನಮ್ಮನ್ನ ಪಾಪಂದು ಫೋಟೋ ಹಾಕಿ ಬೋರ್ಡ್. ಆಮೇಲೆ ಒಳಗಡೆ ಒಂದು ಇಟ್ಟಿದ್ದೆ ರೀ. ಫೋಟೋ ಅಂತೂ ಭಾರಿ ಮಸ್ತ್ ಬಂದದ. ನೀವು ಹೇಳ್ರಿ ಹೆಂಗಾಗಿತ್ತು ಫೋಟೋ ಅಂತ, ಆಮೇಲೆ ತೋರಿಸ್ತೀವಿ. ಸೊ ನೀವು ಹೇಳ್ರಿ ಫೋಟೋ ಹೆಂಗೆ ಬಂದವ ನನ್ನ ಮಗುನ ಅಂತೇಳಿ. ನೋಡ್ರಿ, ಇವಾಗ ನನ್ನ ಪಾಪುನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಕತ್ತೀನಿ. ಇನ್ನೂ ಯಾರೂ ಬಂದಿದ್ದಿಲ್ಲಲ್ಲ, ಹಾಗಾಗಿ ಅವನಿಗೆ ತೊಗೊಂಡು ಕುಂತಿದ್ದೆ ನಾನು. ಮತ್ತು ಅವನ ಡ್ರೆಸ್ ನೋಡ್ಬೋದು ನೀವು, ಬ್ಲೇಜರ್ ತೊಗೊಂಡಿದ್ವಿ, ವೆಲ್ವೆಟ್ ಬ್ಲೇಜರ್, ರೋಸ್ ಕಲರ್ದು ಮಸ್ತ್ ಇತ್ತು ರೀ ಬ್ಲೇಜರ್. ಮಾತ್ರ 2-3 ದಿನ ಕಂಟಿನ್ಯೂ ನಾವು ಮಾರ್ಕೆಟಿಗೆ ಹೋಗಿದ್ವಿ, ಬಟ್ ಯಾವುದೂ ಒಟ್ಟ ಸೆಲೆಕ್ಟ್ ಆಗ್ತಿದ್ದಿಲ್ಲ ಅವನ ಕಲರಿಗೆ. ಅವನು ವೈಟ್ ಅದನ್ನಲ್ಲ, ಹಾಗಾಗಿ ಸ್ವಲ್ಪ ಡಾರ್ಕ್ ಕಲರ್ ಇರೋದು ಬೇಕಾಗಿತ್ತು. ಯಾವುದು ಒಟ್ಟ ಸಿಗಲೇ ಆಗಿತ್ತು ರೀ. ಫೈನಲಾಗಿ ನಾವು ಇದೇ ಒಂದು ಚಾಯ್ಸ್ ಮಾಡಿದ್ವಿ. ಆ್ಯಂಡ್ ನಾನು ನೋಡಿರಿ ರೆಡಿ ಟು ವೇರ್ ಸ್ಯಾರಿ ಹಾಕೊಂಡಿದ್ದೆ. ಸೊ ನೋಡಿರಿ ಹೆಂಗೆ ಕಾಣಿಸಕತ್ತಿದ್ವಿ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಕಾಮೆಂಟ್ ಮಾಡಿ ಹೇಳ್ರಿ ನನಗೆ. ಓಕೆ ಫ್ರೆಂಡ್ಸ್, ನೋಡಿರಿ ಇವಾಗ ನನ್ನ ಮಗನ ಬರ್ತಡೇಕ್ಕೆ ಒಂದಿಷ್ಟು ಜನ ಬಂದಾರ, ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ಸ್ ಅದು ಬಂದಾರ ರೀ. ಇನ್ನೂ ಭಾಳ ಜನ ಬರೋರಿದ್ರು, ಹಾಗಾಗಿ ವೇಟ್ ಮಾಡಕತ್ತೀವಿ ನೋಡಿರಿ. ಕೇಕ್ನೂ ತರಕ್ಕೆ ಹೋಗಿದ್ರು ಆ ಕಡೆ. ಸೊ ನೋಡಿರಿ ಇಷ್ಟೆಲ್ಲ ಬಂದಾರ ಇವಾಗ. ಇದನ್ನು ವಿಡಿಯೋ ನಾವು
ಪ್ರಭರಾಜ್ ಅಣ್ಣ ಏನದಾರಲ್ಲ ಸ್ಟುಡಿಯೋದವರು ಅವ್ರಿಗೆ ಹೇಳಿದ್ವಿ ವಿಡಿಯೋ ಮಾಡೋಕೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಸಲುವಾಗಿ ಅಂತೇಳಿ ಈ ಒಂದು ವಿಡಿಯೋ ಮಾಡ್ಕೊಂಡಿವಿ ನೋಡ್ರಿ. ಹೋಪ್ ನಿಮ್ಗೆ ಎಲ್ಲರಿಗೂ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ, ಸಪೋರ್ಟ್ ಮಾಡಿರಿ. ಸೊ ನೋಡ್ರಿ ಬರ್ತ್ಡೇ ಡೆಕೋರೇಷನ್ ಎಷ್ಟು ಚಂದ ಕಾಣಿಸಾಕತ್ತೈತಿ ಅಂಥೇಳಿ. ಹಾಲ್ ಅಂತೂ ಫುಲ್ ಆಗಿತ್ತು ನೋಡ್ರಿ ನನ್ನ ಮಗನ ಬರ್ತ್ಡೇಕ ನೋಡಿ ಅಂತ ನನಗೆ ಭಾಳ ಖುಷಿಯಾಯಿತು. ನಾವು ಎಷ್ಟು ಎಕ್ಸೆಪ್ಟ್ ಮಾಡಿದ್ವಲ್ಲ ಇಷ್ಟು ಚೆನ್ನಾಗಿ ಬರ್ತಾರೆ ಅಂತೇಳಿ, ಅದಕ್ಕಿಂತ ಜಾಸ್ತಿ ಜನನೇ ಬಂದಿದ್ರು ನೋಡ್ರಿ. ಫುಲ್ ಅಂದರೆ ಫುಲ್ ಖುಷಿಯಾಯಿತು ನಮಗೆ ನೋಡಿ. ಓಕೆ ಫ್ರೆಂಡ್ಸ್, ನೋಡ್ರಿ ಇಲ್ಲಿ ನನ್ನ ಮಗ ಎಷ್ಟು ಖುಷಿ ಒಳಗದಾನಂತೇಳಿ, ಅವನಿಗೆ ಯಾವುದಾದ್ರೂ ಒಂದು ಸಾಂಗ್ ಹತ್ತಿದ್ರೆ ಸಾಕು ಫುಲ್ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಲ್ಲಿ ಸಾಂಗ್ ಹತ್ತಿತ್ತು ಬಟ್ ನಾನು ಎಲ್ಲ ಮ್ಯೂಟ್ ಮಾಡೀನಿ ರೀ ಕಾಪಿರೈಟ್ ಸಲುವಾಗಿ ಅಂತೇಳಿ. ಇವಾಗ ನೋಡ್ರಿ ಇವನಿಗೆ ಸ್ಟೇಜ್ ಮೇಲೆ ಕರ್ಕೊಂಡು ಹೊಂಟೀನಿ. ಆ್ಯಕ್ಚುಲಿ ಕಾರ್ ಒಳಗೆ ಬರೆದಿತ್ತು ಬಟ್ ಅವನು ಅಳಾಕತ್ತ, ಹಂಗಾಗಿ ನಾನೇ ಕರ್ಕೊಂಡು ಹೊಂಟೀನಿ ನೋಡ್ರಿ. ಎಲ್ಲರಿಗೂ ಅಷ್ಟು ಅವರವರ ಕಂದನ ಬರ್ತ್ಡೇ ಸ್ಪೆಷಲ್ ಅಂತ ಹೇಳ್ಬೋದು ತಾಯಿ ತಂದಿಗೆ. ಸೊ ನಾನು ಇವತ್ತು ಫುಲ್ ಹ್ಯಾಪಿ ಒಳಗೆ ಇದ್ದೆ ಇವತ್ತೊಂದು ದಿನ ಅಂತ ಹೇಳ್ಬೋದು ನೋಡ್ರಿ. ಇವಾಗ ಎಲ್ಲರೂ ಬಂದರು, ಇನ್ನೇನು ಕೇಕ್ ಕಟ್ ಮಾಡ್ತೈತಿ. ಕೇಕ್ ನೋಡ್ಬೋದು ನೀವು ಎಷ್ಟು ಮಸ್ತಾಗಿತ್ತು ಅಂತೇಳಿ, ಕೋಕೋ ಮೆಲನ್ದು ಕೇಕ್ ಮಾಡಿಸಿದ್ವಿ. ಮತ್ತು ನನ್ನ ಮಗನಿಗೆ ಆ್ಯಕ್ಚುಲಿ ನಾವು ಆ ಕಾರ್ ಒಳಗೆ ಎಂಟ್ರಿ ಕೊಡಿಸ್ಬೇಕಂತ ಅಂದ್ಕೊಂಡೇ ತೊಗೊಂಬಂದಿದ್ವಿ ಅದನ್ನು. ಅದು ಉಲ್ಟಾನೇ ಆಗಿತ್ತು ನೋಡ್ರಿ, ಯಾಕಂದರೆ ನನ್ನ ಮಗ ಫುಲ್ ಅಳಾಕತ್ತ, ಜನ ನೋಡಿ ಭಾಳ ಜನ ಇದ್ದರು ರೀ, ಹಾಗಾಗಿ ಅದನ್ನು ನೋಡಿ ಫುಲ್ ಗದ್ದಲ ನೋಡಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾರೆ. ಆಲ್ಮೋಸ್ಟ್ ಎಲ್ಲ ಹುಡುಗರು ಅಷ್ಟೇ, ಫಸ್ಟ್ ಇಯರ್ ಬರ್ತ್ಡೇಕ್ಕೆ ಎಲ್ಲರೂ ಅಳ್ತಾರೆ ಅನ್ನೋದು ಕೇಳಿದ್ದೆ. ಬಟ್ ನನ್ನ ಮಗ ಎಷ್ಟೊತ್ತನ ಹತ್ತಿಲ್ಲ ರೀ, ಅದು ಕಾರ್ ಒಳಗೆ ಕೂತು ಅಡ್ವಾನ್ಸ್ ಆಟಾಡೆ ನನಗೆ ಫುಲ್ ಖುಷಿ ಖುಷಿಯಿಂದ. ಎಲ್ಲ ಜನ ಬರೋಣ, ಮೇನ್ ಅದು ಎಂಟ್ರಿ ಕೊಡೋ ಮುಂದೆ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ನೋಡ್ರಿ. ಇವಾಗೂ ಅಷ್ಟು ಅಳದೆ ಅಳದು ಮಾಡಾಕತ್ತಾನ ಅವನು. ಇವಾಗ ನೋಡ್ರಿ ಕೇಕ್ ಕಟ್ ಮಾಡೋಕ್ಕಿಂತ ಮೊದಲು ಆರತಿ ಮಾಡತ್ತಾರ ನನ್ನ ಮಗನಿಗೆ. ಅವರ ಅತ್ತಿಗಳಿಬ್ಬರು ನೋಡ್ರಿ ಇಷ್ಟೊತ್ತನ ಅಶ್ವಿನಕ್ಕ ಆರತಿ ಮಾಡಿದ್ಲು, ಇವಾಗ ನಮ್ಮ ವರ್ಷಕ್ಕೆ ಆರತಿ ಮಾಡತ್ತಾವ್ರಿ. ಅದಾಗಿಂದ ಇವರು ನಮ್ಮ ಸಣ್ಣ ಅತ್ತಿ ನೋಡ್ರಿ, ಇವ್ರು ಆರತಿ ಮಾಡತ್ತಾರ. ಸೊ ಎಲ್ಲ ಆರತಿ ಅದು ಮಾಡೋದು ಮುಗ್ದಿಂದ ಕೇಕ್ ಕಟ್ ಮಾಡ್ತೈತಿ ಇನ್ನೇನು. ಸೊ ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋನ ಲಾಸ್ಟ್ ತನಕ ನೋಡ್ರಿ. ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ಎಲ್ಲರೂ ಕೂಡಿ ಕೇಕ್ ಕಟ್ ಮಾಡಕತ್ತೀವಿ. ಇವತ್ತಿಗೆ ನನ್ನ ಮಗನಿಗೆ ಒಂದು ವರ್ಷ ಕಂಪ್ಲೀಟ್ ಆಯ್ತು ಅನ್ನೋದು ನನಗೆ ನಂಬಕ್ಕೆ ಆಗತ್ತಿಲ್ಲ ನೋಡ್ರಿ. ಎಷ್ಟು ಜಲ್ದಿ ಅವನು ಒಂದು ವರ್ಷದವ ಆಗಿಬಿಟ್ಟ, ಮೊನ್ನೆ ಡೆಲಿವರಿ ಆದಂಗೆ ಆಗೈತಿ. ಸೊ ಎಷ್ಟು ಬೆಳೆದು ಎಷ್ಟು ಜಲ್ದಿ ನನ್ನ ಮಗ ದೊಡ್ಡವ ಆಗಿಬಿಟ್ಟ ನೋಡ್ರಿ, ಕಾಡ್ಕೋತ ಮಾಡ್ಕೋತ ಆಡ್ಕೋತ. ಸೊ ಮದರ್ಹುಡ್ ಅನ್ನೋದು ಲೈಫ್ ಒಳಗೆ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ರೀ. ತಾಯ್ತನ ಅನ್ನೋದು ನಾವು ಇರೋ ತನಕ ಕೊನೆವರೆಗೂ ಮರೆಯೋಕ್ಕಾಗಲಾರ್ದಂಥ ಒಂದು ಬೆಸ್ಟ್ ಮೂಮೆಂಟ್ ನೋಡ್ರಿ ಇದು. ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ಕೇಕ್ ಕಟ್ ಮಾಡೋದಾಯ್ತು ನೋಡ್ರಿ. ಅದಾಗನೇ ಎಲ್ಲರೂ ಅವನಿಗೆ ವಿಶ್ ಮಾಡಿ ಕೇಕ್ ತಿನ್ಸಾಕತ್ತಾರ. ಅವನಂತರೂ ಬರೀ ಅಳದೆ ಮಾಡ್ಯಾನಂತ ಹೇಳ್ಬೋದು, ಯಾಕಂದ್ರೆ ಭಾಳ ಜನಕ್ಕೆ ನೋಡಿ ಅವನು ಅಳಾಕತ್ತಿದ್ದ. ಮತ್ತು ನೋಡ್ಬೋದು ನೀವು ಇಲ್ಲಿ ಅವನು ಫಸ್ಟ್ ಮಂತಿಂದ ನಾನು 12th monthವರೆಗೂ ಏನೇನು ಫೋಟೋಶೂಟ್ ಮಾಡಿಲ್ಲ, ಪ್ರತಿಯೊಂದು ಮಂತ್ಲಿ ಫೋಟೋಶೂಟ್ ಅದ್ರದ್ದು ಎಲ್ಲ ಫೋಟೋಸ್ನ ಹಚ್ಚಿವ್ರಿ, ಎಷ್ಟು ಚಂದ ಕಾಣಿಸಕತ್ತೈತಿ ಅಂತೇಳಿ ನೋಡ್ಬೋದು ನೀವು. ಮತ್ತು ಎಲ್ಲರೂ ಬಂದವರು ನೋಡಿರಿ ಫೋಟೋ ತೆಗೆಸ್ಕೊಳತ್ತಾರ. ಇವಾಗ ನಮ್ಮ ಅತ್ತಿ ಆಮೇಲೆ ನಮ್ಮ ಮೈದ್ನ ಅದು ತೆಗೆಸ್ಕೊಂಡ್ರು ಫೋಟೋ ಕೇಕ್ ತಿನ್ನಿಸಿ. ಆ್ಯಂಡ್ ನೆಕ್ಸ್ಟ್ ನೋಡ್ರಿ ಇವಾಗ ನಮ್ಮ ಪೂರ್ಣಿಮಕ್ಕ ಮತ್ತು ಪೂರ್ಣಿಮಕ್ಕ ಅವರ ಮಮ್ಮಿ ಅವ್ರು ತಂದಂಥ ಒಂದು ಗಿಫ್ಟ್ಸ್ ಕೊಟ್ಟು ಅವನಿಗೆ ವಿಶ್ ಮಾಡಿ ಕೇಕ್ ತಿನ್ಸಾಕತ್ತಾರ. ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಅವನಿಗೆ ಏನೇನು ಗಿಫ್ಟ್ಸ್ ಬಂದಿದ್ದು ನೋಡ್ರಿ ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ ಅಂತ. ಆ್ಯಂಡ್ ನೆಕ್ಸ್ಟ್ ನೋಡ್ರಿ ಇವಾಗ ಎಲ್ಲರೂ ಫೋಟೋ ತೆಗೆಸ್ಕೊಳಕತ್ತಾರೆ. ಇವರೆಲ್ಲ ನಮ್ಮ ಮನೆಯವರ ಫ್ರೆಂಡ್ಸ್ ನೋಡ್ರಿ. ಸೊ ಫ್ಯಾಮಿಲಿ ಜೊತೆ ಬಂದಾರ ನೋಡಿ ಖುಷಿಯಾಯಿತು. ನಾವು ಹೇಳಿದವರು ಪ್ರತಿಯೊಬ್ಬರು ಬಂದಾರ ನೋಡ್ರಿ, ಯಾರೂ ಮಿಸ್ ಮಾಡಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ನೋಡ್ರಿ ಇವಾಗ ನಮ್ಮ ಫ್ಯಾಮಿಲಿ ಎಲ್ಲರೂ ಫೋಟೋ ತೆಗೆಸ್ಕೊಳಕತ್ತೀವಿ. ನಮ್ಮ ತವ್ರ ಮನೆ ಫ್ಯಾಮಿಲಿ ಆಮೇಲೆ ಈ ಕಡೆ ಗಂಡನ ಮನೆ ಫ್ಯಾಮಿಲಿ. ಸೊ ಎಲ್ಲರೂ ತೆಗೆಸ್ಕೊಳತ್ತೀವಿ. ನಮ್ಮ ಮೈದ್ನ ಒಬ್ಬವನ್ನೇ ಇಲ್ಲಿ ನೋಡ್ರಿ, ಅವ ಎಲ್ಲೇ ಹೊರ ಹೋಗಿದ್ದ ಅನ್ನಿಸ್ತದ, ಈ ಫೋಟೋ ಒಳಗೆ ಇಲ್ಲ.
ನಮ್ಮ ಪವಿತ್ರನೂ ಇಲ್ಲಿ ನೋಡ್ರಿ ನಮ್ಮ ಮನೆಗೆ, ಏನೇ ಯಾಕಂದ್ರೆ ಆಕಿ ತವ್ರ ಮನೆಗೆ ಹೋಗಿದ್ದಳ್ರಿ ಆ ಟೈಮ್ ಒಳಗೆ, ಹಾಗಾಗಿ ಈ ಒಂದು ವಿಡಿಯೋ ಒಳಗೆ ಆಕಿ ಇಲ್ಲ. ಸೊ ನೆಕ್ಸ್ಟ್ ನೋಡ್ರಿ, ಇವಾಗ ಬಂದಂಥ ಎಲ್ಲ ರಿಲೇಟಿವ್ಸು ಫೋಟೋ ತೆಗೆಸ್ಕೊಳಕತ್ತಾರ, ನಮ್ಮ ಮೌಷಿಗಳು ತಗಿಗಳದೆಲ್ಲ, ಮತ್ತು ಇವರೆಲ್ಲ ನಮ್ಮ ಏರಾದವ್ರು ನೋಡ್ರಿ ಅಕ್ಕಗಳು. ಸೊ ಅವರು ಬಂದಿದ್ರು ನೋಡಿ, ಎಲ್ಲರಿಗೂ ಖುಷಿ ಆಯಿತು ಪಾಪುನ ಬರ್ತಡೇಕ್ಕೆ ಎಲ್ಲರೂ ಬಂದಾರ ಅಂಥೇಳಿ. ಆ್ಯಕ್ಚುಲಿ ಈ ಒಂದು ಬರ್ತಡೇ ಮುಗಿದು ಭಾಳ ದಿನ ಆಗೈತ್ರಿ, ಸೊ ಇವಾಗ ಹಾಕಾಕತ್ತೀನಿ. ಕಾರಣಾಂತರಗಳಿಂದ ಇಷ್ಟು ದಿನ ವಿಡಿಯೋ ಹಾಕಿದ್ದಿಲ್ಲ. ಸೊ ಪ್ಲೀಸ್ ಎಲ್ಲರಿಗೂ ಸಾರಿ ಕೇಳ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ನಮ್ಮ ರಿಲೇಟಿವ್ಸ್ ಬಂದಾರ ನೋಡ್ರಿ, ಎಲ್ಲರೂ ನಮ್ಮ ಮಾಮಿಗಳು ಆಗ್ಬೇಕ್ರಿ ಎಲ್ಲರೂ. ಸೊ ಅವರು ಬಂದು ಇವಾಗ ಫೋಟೋ ತೆಗೆಸ್ಕೊಳಕತ್ತಾರ. ಆ್ಯಂಡ್ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನನ್ನ ಮಗ ಗಾಡಿ ಮೇಲೆ ಕುಂತಾನ. ಇವರೆಲ್ಲ ನಮ್ಮ ಮನೆಯವರ ಆಫೀಸ್ ಸ್ಟಾಫ್ ನೋಡ್ರಿ. ಸೊ ಅವರು ಅಷ್ಟರು ಬಂದಿದ್ದರು, ಯಾರ್ಯಾರು ಗೆಳೆಯರು ನೋಡ್ರಿ ಎಲ್ಲರೂ ಬಂದಾರ, ಯಾರೂ ಮಿಸ್ ಮಾಡಿಲ್ಲ ನನ್ನ ಪಾಪುನ ಬರ್ತಡೇಕ. ಸೊ ಆದರೆ ನನ್ನ ಮಗ ನೋಡ್ರಿ ಬರೇ ಅಳುದು ಮಾಡಕತ್ತಿದ್ದ, ಯಾರ ಕಡೆಯೂ ಒಟ್ಟ ಹೋಗಲಾಗಿದ್ದ. ಆ್ಯಂಡ್ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಮ್ಮ ಅಕ್ಕ ಮಾಮ ಆಮೇಲೆ ಅಕ್ಕನ ಮಗಳು ಸೋನಿ ಅವರು ಬಂದಾರ. ಆ್ಯಂಡ್ ಇದು ನೋಡ್ರಿ ನಮ್ಮ ವರ್ಷ ಅಕ್ಕ, ನಮ್ಮ ನಾದಿನಿ ವರ್ಷ ಅಕ್ಕ ಆ್ಯಂಡ್ ಅವರ ಹಸ್ಬೆಂಡ್ ಆನಂದಣ್ಣ, ಮತ್ತು ಈ ಕಡೆ ಅಶ್ವಿನಕ್ಕ ಮತ್ತು ಅವ್ರ ಹಸ್ಬೆಂಡ್ ಮಂಜುಣ್ಣ. ಸೊ ಅವರು ಎಲ್ಲರೂ ಫ್ಯಾಮ್ಲಿ ಫೋಟೋ ತೆಗೆಸ್ಕೊಳಕತ್ತೀವಿ ಎಲ್ಲರೂ ಕೂಡಿ. ಆ್ಯಂಡ್ ಇದು ನೋಡ್ರಿ ನಮ್ಮ ಮನೆಯವರ ಫ್ರೆಂಡ್ಸ್ ಎಲ್ಲರೂ, ಫ್ರೆಂಡ್ ಸರ್ಕಲ್ ನೋಡ್ರಿ, ಫ್ಯಾಮ್ಲಿ ಜೊತೆ ಅವರೂ ಎಲ್ಲರೂ ಬಂದಿದ್ದರು. ಓಕೆ ಫ್ರೆಂಡ್ಸ್, ಫೈನಲಿ ನೋಡ್ರಿ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಮುಗೀತು ನೋಡ್ರಿ. ಕೇಕ್ ಕಟಿಂಗ್ನೂ ಆಯಿತು, ಆಮೇಲೆ ಬಂದಂಥವರೆಲ್ಲರೂ ಫೋಟೋದು ತೆಗೆಸ್ಕೊಂಡು ಫೈನಲಿ ಅವರು ಎಲ್ಲರೂ ಊಟ ಮಾಡಿ ಹೋದ್ರು ನೋಡ್ರಿ. ನಾವು ಸಾಯಂಕಾಲ ಇಟ್ಕೊಂಡಿದ್ದಕ್ಕೆ ಊಟನೇ ಮಾಡಿಸ್ಬೇಕನ್ನೋದೊಂದು ತಲೆಯೊಳಗಿತ್ರಿ. ಮೊದಲೆಲ್ಲ ಬರ್ತ್ಡೇ ಫಸ್ಟ್ ಬರ್ತ್ಡೇ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಫಸ್ಟ್ ಇಯರ್ದು, ಮುಂದೆ ಆಗ್ತದೋ ಇಲ್ಲ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋಕ್ಕೆ. ಈ ಒಂದು ಫಸ್ಟ್ ಇಯರ್ ಬರ್ತ್ಡೇನ ಗ್ರ್ಯಾಂಡಾಗಿ ಮಾಡ್ಬೇಕಂಥೇಳಿ ನಮ್ಮ ತಲೆ ಒಳಗಿತ್ತು. ನನ್ನ ಹಸ್ಬೆಂಡ್ ಓಕೆ ಅಂದ್ರದಕ್ಕೆ, ಆ್ಯಂಡ್ ಊಟದೊಂದು ಟೆನ್ಷನ್ ಇರ್ತೈತಲ್ರಿ, ಯಾವ ಥರ ಊಟ ಮಾಡಿಸ್ಬೇಕು ಏನು ಅಡುಗೆ ಅಂಥೇಳಿ, ಅದೊಂದು ಟೆನ್ಷನ್ನ ನಮ್ಮ ಮಮ್ಮಿ ಎಲ್ಲ ತೆಗೆದು ನೋಡ್ರಿ. ಯಾಕಂದ್ರೆ ಬಾಗಲಕೋಟೆಯಿಂದ ಒಬ್ರು ಭಟ್ರು ಅದಾರ. ಸೊ ಅವರೇ ನಮ್ಮದು ಎಲ್ಲ ಫಂಕ್ಷನ್ ಇದ್ರೂ ಅಡುಗೆ ಮಾಡ್ತಾರೆ ಪ್ರತಿಯೊಂದು, ನಮ್ಮ ದೊಡ್ಡ ಕುಪ್ಸಕ್ಕೂ ಅವರೇ ಮಾಡಿದರು. ಸೊ ಮಮ್ಮಿ ನಾನೇ ಮಾಡಿಸ್ತೀನಿ ತಗೋ ಅಲ್ಲಿ ಅಡುಗೆ, ಅವರೇ ಕರ್ಕೊಂಬಂದು ಮಾಡಿಸ್ತೀನಿ ಅಂತಂದರು. ಫೈನಲಿ ಬಾಗಲಕೋಟೆದವರೇ ಅಡುಗೆ ಮಾಡಿದ್ರು ನೋಡ್ರಿ ಬಂದು ಇಲ್ಲಿ. ಸೊ ಶಂಕರ್ಲಿಂಗುಡಿ ಒಳಗೆ ಇಟ್ಕೊಂಡಿದ್ವಲ್ಲ ಅಲ್ಲೇ ಬಂದಿದ್ರು ಭಟ್ರು. ಸೊ ಅವ್ರು ಬಂದು ಎಲ್ಲ ಅಡುಗೆ ಮಾಡಿದರು, ಅಡುಗೆ ಮಾತ್ರ ಮಸ್ತಾಗಿತ್ತು ರೀ. ಪರಾಟ ಮಾಡಿದರು, ಚಪಾತಿ ಮಾಡಿದರು, ಆಮೇಲೆ ಪನ್ನೀರ್ ಭಾಜಿ, ಇನ್ನೊಂದು ಮಿಕ್ಸ್ ಭಾಜಿ ಮಾಡಿದರು, ಜಾಂಗೀರ, ಆಮೇಲೆ ರಸ್ಮಲಾಯ ಇದು ಮಾಡಿದ್ದಾರೆ, ಬಿರಿಯಾನಿ, ವೆಜ್ ಬಿರಿಯಾನಿ ಅದು ಮಾತ್ರ ಸಖತ್ತಾಗಿತ್ತು ರೀ. ಬಂದಂಥವ್ರೆಲ್ಲರೂ
ಅಡ್ಗಿಗಂತರೂ ಯಾರೂ ಹೆಸರಿಡ್ಲಿಲ್ಲರಿ, ಎಲ್ಲರೂ ನನಗೆ ಹೇಳೋದ್ರು ಅಡ್ಗೆ ಮಸ್ತಾಗಿತ್ತು ಅಂತ ಬಂದು ಹೇಳೋದ್ರು. ಸೊ ಅಷ್ಟೇ ಸಾಕ್ರಿ, ನಾವು ಯಾವ ರೀತಿಯಾಗಿ ಈ ಒಂದು ಫಂಕ್ಷನ್ನ ಸೆಲೆಬ್ರೇಷನ್ ಮಾಡ್ತೀವಿ, ಎಷ್ಟು ಗ್ರ್ಯಾಂಡಾಗಿ ಮಾಡ್ತೀವಿ ಅನ್ನೋದು ಯಾರೂ ಕೇಳಂಗಿಲ್ಲ. ಮೇನ್ ಇರೋದು ಊಟದ ನೋಡ್ರಿ, ಅಲ್ಲಿ ನಾವು ಯಾವ ರೀತಿಯಾಗಿ ಅಡ್ಗೆ ಮಾಡಿಸಿರ್ತೀವಿ, ಟೇಸ್ಟ್ ಹೆಂಗಿರ್ತದೆ ಅನ್ನೋದೇ ಮೇನ್ ನೋಡ್ರಿ. ಅಡ್ಗೆಗೆ ಜನ 4 ಜನ ಹೊಗಳ್ಬೇಕು ಅಷ್ಟೇ ಆದರೆ ಸಾಕು, ನಾವು ಒಂದು ಈ ಒಂದು ಬರ್ತಡೇ ಫಂಕ್ಷನ್ ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ. ಸೊ ಅದೇ ಅಂದ್ಕೊಂಡಿದ್ದೀವಿ ನಾವು, ಬರ್ತಡೇ ಹೆಂಗಾಗ್ತದೇನೋ, ಊಟದ ಮಾತ್ರ ಚಲೋ ಆಗ್ಬೇಕತ್ತೆ. ಬಟ್ ಎರಡೂ ಚಲೋ ಆಯ್ತು ನೋಡ್ರಿ, ನನ್ನ ಕನಸು ಈಡೇರಿತು. ನನ್ನ ಮಗನ ಫಸ್ಟ್ ಇಯರ್ ಬರ್ತಡೇ ಫುಲ್ಲು ಗ್ರ್ಯಾಂಡಾಗಿ ನೆರವೇರಿತು, ಅದೊಂದು ಫುಲ್ ಖುಷಿ ಐತಿ ನನಗೆ. ಇವಾಗ ಲಾಸ್ಟಲ್ಲಿ ನೋಡ್ರಿ, ಎಲ್ಲರೂ ಊಟ ಮುಗಿಸಿ ಮನೆಗೆ ಬಂದ್ವಿ. ಮನೆಗೆ ಬಂದ ಕೂಡಲೇ ಒಂದು ಗಿಫ್ಟ್ ಓಪನ್ ಮಾಡಾಕತ್ತೀವಿ. ಇದನ್ನು ನಮ್ಮ ಫ್ರೆಂಡ್ನೂ ಅನ್ಬೋದು, ನಮ್ಮ ರಿಲೇಟಿವ್ನೂ ಅನ್ಬೋದು, ಪೂಜಾ ಆ್ಯಂಡ್ ಸಾಯಿ ಇಬ್ಬರು ಕೂಡಿ ಕೊಟ್ಟಾರೆ ಇದನ್ನು. ಅವರು ಫೋಟೋ ಫ್ರೇಮ್ ಏನೋ ಐತೆ ಅಂತ ಹೇಳಿದರು. ಸೊ ಹಂಗಾಗಿ ನಮಗೂ ತಡೆಯೋಕ್ಕಾಗಲಿಲ್ಲ, ಏನೈತಿ ನೋಡ್ಬೇಕಂತ ಹೇಳಿ ಓಪನ್ ಮಾಡಾಕತ್ತೀವಿ ನೋಡ್ರಿ. ಇದೊಂದೇ ಓಪನ್ ಮಾಡಿ ನಾನು ಉಳಿಕಿದ್ದೆಲ್ಲ ಗಿಫ್ಟ್ಸ್ ಅನ್ಬಾಕ್ಸಿಂಗ್ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ಹಾಕ್ತೀನಿ. ಯಾರ್ಯಾರು ಏನೇನು ಕೊಟ್ಟರಲ್ಲ ಅದು ಎಲ್ಲನೂ ಶೇರ್ ಮಾಡ್ಕೋತೀನಿ ಅಂತ. ಇವಾಗ ಮನೆಗೆ ಬಂದ ಕೂಡಲೇ ಫುಲ್ ಎಲ್ಲರಿಗೂ ಟಯರ್ಡ್ ಆಗಿತ್ತು. ಸೊ ಎಲ್ಲರೂ ಮಲ್ಕೊಂಡ್ಬಿಟ್ಟಾರಿ, ಮನೆ ಯಾಕಂದ್ರು ನೋಡೋಂಗಿರಲಿಲ್ಲ. ಸೊ ಇದೊಂದು ಓಪನ್ ಮಾಡಿ ವೀಡಿಯೋ ಎಂಡ್ ಮಾಡಿದ್ರಾಯ್ತು ಅಂಥೇಳಿ ವೀಡಿಯೋ ಎಂಡ್ ಮಾಡಕತ್ತೀವಿ ನೋಡ್ರಿ. ಐ ಹೋಪ್ ಖಂಡಿತವಾಗ್ಲೂ ಈ ಒಂದು ಬರ್ತ್ಡೇ ವೀಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರ್ತದೆ. ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿರಿ. ನೀವೇನಾರೇ ಹೊಸದಾಗಿ ನೋಡಕತ್ತಿದ್ರಿ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.